ನಮಸ್ಕಾರ ಸ್ನೇಹಿತರೇ, ಏನಿದು ಬೆಳಗಿನ ಜಾವ 4 ಗಂಟೆಯಲ್ಲೇ ಎದ್ದು ಏನೋ ಸಿಹಿ ಮಾಡ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ? ಯಾವ ಸಿಹಿ ಅಂದರೆ, ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಎಲ್ಲ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲವಂಗ, ಇದು ಏಲಕ್ಕಿ ಸಹ ನಾನು ಎರಡನ್ನ ಕುಟ್ಟಿ ಇಟ್ಕೊಂಡಿದ್ದೀನಿ. ಹೀಗೆ ನಾನು ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಸಾಮಾನು ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ತುರಿದಿದ್ದರೆ ಚೆನ್ನಾಗಿರುತ್ತೆ ನೋಡಿ. ಸಕ್ಕರೆಗೆ ಒಂದು ಲವಂಗ ಹಾಕಿದ್ದೀನಿ, ಇರುವೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ನಾನು ಕ್ಯಾರೆಟ್ ಹಲ್ವಾಗೆ ಹೆಚ್ಚು ಸಿಹಿ ಇಷ್ಟಪಡಲ್ಲ, ಆದರೆ ಇಷ್ಟು ಸಾಕಾಗಿದ್ದೆ, ಚೆನ್ನಾಗಿರುತ್ತೆ. ಒಂದು ಬೌಲ್ಗೆ ನಾನು ಒಂದು ಅರ್ಧದಷ್ಟು ನಾನು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಈ ಅಳತೆ ಆದರೆ ಸಾಕನ್ಸುತ್ತೆ. ನಮಗೆ ಅಂತೂ ಹೆಚ್ಚು ಸಿಹಿ ಇಷ್ಟಪಡೋದಿಲ್ಲ, ನಿಮಗೆ ತುಂಬ ಸಿಹಿ ಇಷ್ಟ ಅಂತ ನೀವು ಹಾಕ್ಕೋಬೇಕು. ಜೊತೆಗೆ ನೋಡಿ, ನಾನು ಹೀಗೆ ತುಂಬ ಚೆನ್ನಾಗಿ ನಾವು ಕ್ಯಾರೆಟನ್ನ ಬೆಳ್ಕೋಬೇಕು. ಹುರಿದು ಹುರಿದು ಆದಮೇಲೆ ನಮ್ಮ ಮಧ್ಯದಲ್ಲಿ ತುಪ್ಪನ್ನು ಹಾಕೋಬೇಕು. ಬೇಕಿದ್ದರೆ ಹಾಲು ಸಹ ನಾವು ಹಾಕ್ಕೊಳ್ಬೇಕು. ಸಕ್ಕರೆಯನ್ನ ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಕೊಡಬೇಕು. ಮಧ್ಯದಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ನಾವು ಇದಕ್ತಾ ಇದ್ದರೆ 1 ತಿಂಗಳಾದರೂ ಬೇಕಾದ್ರೆ ಈ ಕ್ಯಾರೆಟ್ ಹಲ್ವಾನ ನಾವು ಇಟ್ಕೊಳ್ಬೋದು. ಸಕ್ಕರೆ ಬೇಡ ಅಂದರೆ ನೀವು ಬೆಲ್ಲ ಸಹ ನೀವು ಹಾಕ್ಕೊಳ್ಬೋದು. ನೋಡಿ, ಅದರಲ್ಲಿ ಎಲ್ಲ ಹೊಂದ್ಕೋಬೇಕು ಚೆನ್ನಾಗಿ. ಸಕ್ಕರೆ, ತುಪ್ಪ, ಹಾಲು, ಈ ಡ್ರೈ ಫ್ರೂಟ್ಸ್ ಎಲ್ಲ ಹೊಂದ್ಕೊಳ್ಬೇಕು. ನಮ್ಮ ಕ್ಯಾರೆಟ್ ಎಲ್ಲ ತುಂಬ ರುಚಿಯಾಗಿರುತ್ತೆ. ಇದು 2 in 1 ಸೌಜನ್ಯ ಅವರ 8 to 9 ಗಿಡ್ಡಿದೆ ಮದುವೆ ಒಂದು ಇದಕ್ಕೋಸ್ಕರ, ಅವ್ರಿಗೋಸ್ಕರ ಸಹ ನಾನು ಈ ಸಿಹಿಯನ್ನು ಮಾಡಿದ್ದೀನಿ, ಪೂಜೆಗೆ ಮತ್ತು ಸೌಜನ್ಯವರಿಗೋಸ್ಕರ. ಸೌಜನ್ಯವರಿಗೆ ನೀವು ಒಳ್ಳೆಯ ಆಶೀರ್ವಾದ ಕೊಡಿ.